ಎಲ್ಲರಿಗೂ ನಮಸ್ಕಾರ ಕನ್ನಡದ ಬಹು ನಿರೀಕ್ಷಿತ ಚಿತ್ರ ಪ್ಯಾನ್ ಇಂಡಿಯಾ ಸಿನಿಮಾ ಕೆಜಿಎಫ್ ಟು ಇದೀಗ ವಿಶ್ವದಾದ್ಯಂತ ಸಖತ್ ಉಳಿ ಬಿಸ್ತಾ ಇದೆ ಇಲ್ಲಿ ನೋಡಿದರೂ ರಾಕಿ ಬಾಯ್ ಅಬ್ಬರ ಜೋರಾಗಿದೆ ಪ್ರತಿಯೊಬ್ಬರು ಕೂಡ ಮತ್ತೆ ಮತ್ತೆ ನೋಡಬೇಕು ಎನ್ನುವ ಸಿನಿಮಾ ಅನ್ನುವಂತೆ ಕೆಜಿಎಫ್ ಟು ತೆಗೆದಿದ್ದಾರೆ ನಿರ್ಮಾಪಕ ವಿಜಯ್ ಕಿರಗುಂದೂರು ಅವರ ನಿರ್ಮಾಣದಲ್ಲಿ ಮೂಡಿಬಂದಿರುವ ಈ ಸಿನಿಮಾಗೆ ಪ್ರಶಾಂತ್ ಅವರು ನಿರ್ದೇಶನ ಮಾಡಿ ಇಡೀ ಇಂಡಿಯಾ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದಾರೆ ಅವರ ಕೈಚಳಕಕ್ಕೆ ಎಲ್ಲರೂ ಫಿದ ಆಗಿದ್ದಾರೆ ಹೌದು ಕೆಜಿಎಫ್ ಕನ್ನಡದ ಸಿನಿಮಾ ಆಗಿದ್ದು ಇಡೀ ವಿಶ್ವ ಮಟ್ಟದಲ್ಲಿ ಸತ್ತು ಮಾಡ್ತಾ ಇದೆ ಸಿನಿಮಾ ನೋಡಿದ ಪ್ರತಿಯೊಬ್ಬರು ಕೂಡ ಉತ್ಸಾಹದಿಂದ ಬರ್ತಾ ಇದ್ದು ಕೆಜಿಎಫ್ ಟು ಬ್ಲಾಕ್ ಬೋಸ್ಟರ್ ಹಿಟ್ ಸಿನಿಮಾ ಆಗೋದ್ರಲ್ಲಿ ಅನುಮಾನ ಇಲ್ಲ ಎಂದು ಹೇಳ್ತಾ ಇದ್ದಾರೆ ಏನಿದರ ಎಲಿವನ್ ಬಿಜಿಎಂ ಡೈರೆಕ್ಷನ್ ಎಲ್ಲ ಕೂಡ ಅದ್ಭುತವಾಗಿದೆ ಮೇಲಾಗಿ ರಾಕಿಬಾಯ್ ನಟನೆ ಟಾಪ್ ನಚ್ ಎಂದು ಹೇಳಬಹುದು ಕೆಜಿಎಫ್ ಸಿನಿಮಾ ಕಿತ್ತಿದೆ ಸಂದರ್ಶನದಲ್ಲಿ ಇದೀಗ ನಿರ್ದೇಶಕ ಪ್ರಶಾಂತ್ ನೀಲ್ ಕೆಲ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಕೆಜಿಎಫ್ ಟು ಸಿನಿಮಾ ಮುಗಿಯುತ್ತಿದ್ದಂತೆ ಕೊನೆಯಲ್ಲಿ ಕೆಜಿಎಫ್ ಭಾಗ ಮೂರು ಬರುತ್ತದೆ ಎಂಬ ಸೂಚನೆ ನೀಡಿದೆ ಕೆಜಿಎಫ್ ಚಿತ್ರತಂಡ ಆದರೆ ಚಾಪ್ಟರ್ ಮೂರು ಬರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಇದೀಗ ಸಂದರ್ಶನದಲ್ಲಿ ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಹೇಳಿರುವ ಹಾಗೆ ಕೆಜಿಎಫ್ ತ್ರೀ ಬರುತ್ತದೆಯಾ ಸರ್ ಎಂಬ ಪ್ರಶ್ನೆಗೆ ಸಿನಿಮಾ ನೋಡಿ ಸರ್ ಫ್ರಾಂಚೈಸಿ ತುಂಬಾ ಮುಖ್ಯವಾಗಲಿದೆ ಫ್ರಾಂಚೈಸಿಯಲ್ಲಿರುವ ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಮುಖ್ಯವಾಗಲಿದೆ ಕೆಜಿಎಫ್ ಒಂದಕ್ಕೆ ಇಂಡಿಯಾದಲ್ಲಿ ಏನು ಬೆಲೆ ಇತ್ತು ಎರಡಕ್ಕೆ ಇದೀಗ ಏನು ಬೆಲೆ ಇದೆ ಜನರು ಇನ್ನೂ ವೇಳೆ ಚಾಪ್ಟರ್ನಲ್ಲಿ ಕ್ಯಾರೆಕ್ಟರ್ಗಳನ್ನು ಇನ್ನೂ ಹೆಚ್ಚು ಇಷ್ಟಪಟ್ಟರೆ ಎಫ್ ಚಾಪ್ಟರ್ ತ್ರೀ ಕೂಡ ಮಾಡೋಣ ಸರ್ ಎಂದು ಹೇಳಿದ್ದಾರೆ ಜನ ನೋಡುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದು ಹೇಳಿದ್ದಾರೆ ನಿಮಗೂ ಕೂಡ ಕೆಜಿಎಫ್ ತ್ರೀ ಸಿನಿಮಾ ಬೇಕಾ ಬೇಡವಾ ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ